ಮೇಯರ್ರು ಉಪಮೇಯರ್ಗೆ ಫೋನ್ ಮಾಡಿ ಮೈಸೂರು ನಗರದಲ್ಲೆಲ್ಲರೂ ಒಟ್ಟಾಗಿ, ನಗರದ ಅಭಿವೃದ್ಧಿ ಮುಖ್ಯ, ಅದಕ್ಕೋಸ್ಕರ ಒಟ್ಟಾಗಿ ನಾವೆಲ್ಲರೂ ಕೂಡ ದುಡಿಬೇಕು ಅನ್ನೋ ಸಂದೇಶ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಆಯ್ಕೆ ಪ್ರಕ್ರಿಯೆಯಲ್ಲಿ ನನ್ನ ಜೊತೆ ಮಾತಾಡಿದರು ನೀವು, ಕೃಷ್ಣ ಬೈರೇಗೌಡರು, ಕಾಂಗ್ರೆಸ್ ಪಕ್ಷದವರೆಲ್ಲರೂ ಅವರು ಕೂಡ ಬಂದಿದ್ದರು, ಸಾರಾ ಮಹೇಶ್ ಅವರು ಕೂಡ ದೂರವಾಣಿ ಮೂಲಕ ಮಾತಾಡಿದರು. ನೀವು ಒಳ್ಳೆಯವ್ರನ್ನ ನಗರ ಜನ ಮೆಚ್ಚುವಂಥವ್ರನ್ನ ಆಯ್ಕೆ ಮಾಡ್ರಪ್ಪ, ನಾವು ಓಟ್ ಹಾಕ್ತೀನಿ ಅಂತ ಹೇಳಿದೆ. ನಿನ್ನೆ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದರು, ಏನು ಕನ್ವಿನ್ಸ್? ಅವರು ಬಂದಿದ್ದರು, ಇಲ್ಲ ನಮ್ಮ ನಾವು ನೀವು ಎಲ್ಲ ಒಟ್ಟಾಗ್ತಾ ಇದೀವಲ್ಲ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತೇಳಿ, ಖಂಡಿತ ಒಪ್ಪಿಗೆ ಇದೆಯಪ್ಪ, ಅವ್ರು ಏನು ತೀರ್ಮಾನಕ್ಕಂದ್ರೆ ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳಿದೆ. ಅವರು ಕೂಡ ಮಾತಾಡ. ವರಿಷ್ಠರು ಏನಾದರೂ ಫೋನ್ ಮಾಡಿದ್ರೆ? ಅವು ವರಿಷ್ಠರೇ ಸಾರಾ ಮಹೇಶ್ ನಮಗೆ. ಅವರು ಈಗ ನಾನು ತಟಸ್ಥವಾಗಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಿಂದ ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೀನಿ. ಮೇಯರ್ಗೆ ನಾನು ಓಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಪ್ರತಿ ವರ್ಷದಂತೆ ಹೈಕಮಾಂಡ್ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಅದನ್ನು ಸಾರಾ ಮಹೇಶ್ವರ ಮೂಲಕ ಅವರು ಕಳಿಸ್ತಾರೆ, ಅದನ್ನೇ ಈ ಸಾರಿ ಮಾಡಿದ್ದಾರೆ. ಸದ್ಯಕ್ಕೆ ಮೈಸೂರಿಗೆ ಸಾರಾ ಮಹೇಶ್ ವರಿಷ್ಠರು. ನೀವು ಸೀನಿಯರ್, ಸಾರಾ ಮಹೇಶ್ ಸೀನಿಯರ್ ಸರ್? ಅದೆಲ್ಲ ಸೀನಿಯರ್ ಜೂನಿಯರ್ ಪ್ರಶ್ನೆ ರಾಜಕೀಯದಲ್ಲಿ ಎಲ್ಲಿದೆ? ಇನ್ನೇನು ಮುಂದುವರಿತು? ಆಯ್ತದಲ್ಲ ಇವತ್ತೆಲ್ಲ ಮೇಯರ್ ಉಪಮೇಯರ್ ಎಲ್ಲ ಆಯ್ತದೆ. ಬಿಜೆಪಿ ಅವರು ಆಪರೇಷನ್ ಮಾಡಲ್ಲ ಅಂತ ರಾಮದಾಸ್ ಅವರು ಮುಖಂಡರು ಹೇಳಿದ್ದಾರೆ. ರಾಮದಾಸ್ ಅವರು ನಮ್ಮ ಸಾರಾ ಮಹೇಶ್ ಅವರು ಎಲ್ಲರೂ ಒಟ್ಟಿಗೆ ಇದ್ದವ್ರೆ, ಅವರೇ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಸರ್ವರ್ ಮತದಿಂದ ಮಾಡಿ ಇವತ್ತು ಒಳ್ಳೇದು ಮಾಡೋಣ. ಸೀದಾ ವೋಟ್ ಮಾಡಿ ಮೇಯರ್ ಉಪಮೇಯರ್ಗೆ ಫೋನ್ ಮಾಡಿ ಮೈಸೂರು ನಗರದಲ್ಲೆಲ್ಲರೂ ಒಟ್ಟಾಗಿ, ನಗರದ ಅಭಿವೃದ್ಧಿ ಮುಖ್ಯ, ಅದಕ್ಕೋಸ್ಕರ ಒಟ್ಟಾಗಿ ನಾವೆಲ್ಲರೂ ಕೂಡ ದುಡಿಬೇಕು ಅನ್ನೋ ಸಂದೇಶ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಆಯ್ಕೆ ಪ್ರಕ್ರಿಯೆಯಲ್ಲಿ ನನ್ನ ಜೊತೆ ಮಾತಾಡಿದರು ನೀವು, ಕೃಷ್ಣ ಬೈರೇಗೌಡರು, ಕಾಂಗ್ರೆಸ್ ಪಕ್ಷದವರೆಲ್ಲರೂ ಅವರು ಕೂಡ ಬಂದಿದ್ದರು, ಸಾರಾ ಮಹೇಶ್ ಅವರು ಕೂಡ ದೂರವಾಣಿ ಮೂಲಕ ಮಾತಾಡಿದರು. ನೀವು ಒಳ್ಳೆಯವ್ರನ್ನ ನಗರ ಜನ ಮೆಚ್ಚುವಂಥವ್ರನ್ನ ಆಯ್ಕೆ ಮಾಡ್ರಪ್ಪ, ನಾವು ಓಟ್ ಹಾಕ್ತೀನಿ ಅಂತ ಹೇಳಿದೆ. ನಿನ್ನೆ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದರು, ಏನು ಕನ್ವಿನ್ಸ್? ಅವರು ಬಂದಿದ್ದರು, ಇಲ್ಲ ನಮ್ಮ ನಾವು ನೀವು ಎಲ್ಲ ಒಟ್ಟಾಗ್ತಾ ಇದೀವಲ್ಲ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತೇಳಿ, ಖಂಡಿತ ಒಪ್ಪಿಗೆ ಇದೆಯಪ್ಪ, ಅವ್ರು ಏನು ತೀರ್ಮಾನಕ್ಕಂದ್ರೆ ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳಿದೆ. ಅವರು ಕೂಡ ಮಾತಾಡೋದು. ಸರ್, ವರಿಷ್ಠರು ಏನಾದರೂ ಫೋನ್ ಮಾಡಿದ್ರೆ? ಅವು ವರಿಷ್ಠರೇ ಸಾರಾ ಮಹೇಶ್ ನಮಗೆ. ಅವರು ಈಗ ನಾನು ತಟಸ್ಥವಾಗಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಿಂದ ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೆ. ಮೇಯರ್ಗೆ ನಾನು ಓಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಪ್ರತಿ ವರ್ಷದಂತೆ ಹೈಕಮಾಂಡ್ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಅದನ್ನು ಸಾರಾ ಮಹೇಶ್ವರ ಮೂಲಕ ಅವರು ಕಳಿಸ್ತಾರೆ, ಅದನ್ನೇ ಈ ಸಾರಿ ಮಾಡಿದ್ದಾರೆ. ಸದ್ಯಕ್ಕೆ ಮೈಸೂರಿಗೆ ಸಾರಾ ಮಹೇಶ್ ವರಿಷ್ಠರು. ನೀವು ಸೀನಿಯರ್, ಸಾರಾ ಮಹೇಶ್ ಸೀನಿಯರ್ ಸರ್? ಅದೆಲ್ಲ ಸೀನಿಯರ್ ಜೂನಿಯರ್ ಪ್ರಶ್ನೆ ರಾಜಕೀಯದಲ್ಲಿ ಎಲ್ಲಿದೆ? ಇನ್ನೇನು ಮುಂದುವರಿತು? ಆಯ್ತದಲ್ಲ ಇವತ್ತೆಲ್ಲ ಮೇಯರ್ ಉಪಮೇಯರ್ ಎಲ್ಲ ಆಯ್ತದೆ. ಬಿಜೆಪಿ ಅವರು ಆಪರೇಷನ್ ಮಾಡಲ್ಲ ಅಂತ ರಾಮದಾಸ್ ಅವರು ಮುಖಂಡರು ಹೇಳಿದ್ದಾರೆ. ರಾಮದಾಸ್ ಅವರು ನಮ್ಮ ಸಾರಾ ಮಹೇಶ್ ಅವರು ಎಲ್ಲರೂ ಒಟ್ಟಿಗೆ ಇದ್ದವ್ರೆ, ಅವರೇ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಸರ್ವರ್ ಮತದಿಂದ ಮಾಡಿ ಇವತ್ತು ಒಳ್ಳೇದು ಮಾಡೋಣ. ಥ್ಯಾಂಕ್ ಯು.